ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ ಅಧ್ಯಾಯ 10 ವಚನ 10 ಮುಂದುವರೆದು ಹೃದಯಪೂರ್ವಕವಾಗಿ ವಿಶ್ವಾಸಿಸುವವನು ದೇವರೊಡನೆ ಸತ್ಸಂಬಂಧವನ್ನು ಪಡೆಯುತ್ತಾನೆ ಅವರಲ್ಲಿ ವಿಶ್ವಾಸ ಇರುವ ಯಾರಿಗೂ ಆಶಾಭಂಗವಾಗುವುದಿಲ್ಲ ಈ ವಿಷಯದಲ್ಲಿ ಯಹೂದ್ಯರು ಯಹೂದ್ಯರಲ್ಲದವರು ಎಂಬ ಭೇದ ಭಾವವಿಲ್ಲ ಸರ್ವರಿಗೂ ಒಬ್ಬರೇ ಪ್ರಭು ತಮ್ಮನ್ನು ಬೇಡಿಕೊಳ್ಳುವ ಎಲ್ಲರಿಗೂ ಅವರು ಧಾರಾಳವಾಗಿ ವರದಾನವನ್ನು ನೀಡುತ್ತಾರೆ ಪ್ರಭುವಿನ ನಾಮಸ್ಮರಣೆ ಮಾಡುವ ಪ್ರತಿಯೊಬ್ಬನು ಜೀವೋದ್ಧಾರವನ್ನು ಹೊಂದುತ್ತಾನೆ ಎಂದು ಲಿಖಿತವಾಗಿದೆ ಪ್ರಭುವಿನಲ್ಲಿ ವಿಶ್ವಾಸವಿಲ್ಲದಿದ್ದರೆ ಅವರ ನಾಮಸ್ಮರಣೆ ಮಾಡುವುದಾದರೂ ಹೇಗೆ ಅವರ ವಿಷಯವನ್ನು ಕುರಿತು ಕೇಳದೇ ಇದ್ದರೆ ಅವರನ್ನು ವಿಶ್ವಾಸಿಸುವುದಾದರೂ ಹೇಗೆ ಬೋಧಿಸುವವರೇ ಇಲ್ಲದೇ ಇದ್ದರೆ ಅವರ ವಿಷಯವನ್ನು ಕುರಿತು ಕೇಳುವುದಾದರೂ ಹೇಗೆ ಬೋಧಿಸುವವರನ್ನು ಕಳುಹಿಸದೇ ಹೋದರೆ ಅವರ ಶುಭ ಸಂದೇಶವನ್ನು ಬೋಧಿಸುವುದಾದರೂ ಹೇಗೆ ಶುಭ ಸಂದೇಶವನ್ನು ತರುವವರ ಬರುವಿಕೆ ಎಷ್ಟೋ ಶುಭದಾಯಕ ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ ಶುಭ ಸಂದೇಶ ಕ್ರಿಸ್ತ ಯೇಸುವನ್ನು ಬೋಧಿಸುವುದರ ಮೂಲಕ ಪ್ರಕಟವಾಗುತ್ತದೆ ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ವಿಶ್ವಾಸದ ಈ ವರ್ಷ ತರಲೆಮಗೆ ಹರ್ಷ ಕ್ರಿಸ್ತರೊಡನೆ ಸಂತಸದಿಂದ ನಾವು ಬಾಳಲು ನೂರಾರು ವರ್ಷ ಪ್ರಭು ಕ್ರಿಸ್ತರಲ್ಲಿ ಕ್ರಿಸ್ತ ರಾಜರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ವಿಶ್ವಾಸದ ವರ್ಷದ ಈ ಸಮಾರೋಪ ಸಮಾರಂಭದ ಈ ಸಂದರ್ಭದಲ್ಲಿ ವಿಶ್ವಾಸದ ಬಗ್ಗೆ ಒಂದು ಪುಟ್ಟ ಧ್ಯಾನ ಜಗದ್ಗುರುಗಳು ಈ ವಿಶ್ವಾಸದ ವರ್ಷವನ್ನು ನಮಗೆ ನೀಡುವಾಗ ಧರ್ಮಸಭೆಯ ಇಚ್ಛೆಯಾಗಿ ಮೂರು ಮುಖ್ಯ ಅಂಶಗಳನ್ನು ಆಚರಿಸಲು ಧ್ಯಾನಿಸಲು ಪಾಲಿಸಲು ಕರೆಯನ್ನ ನೀಡಿದ್ದರು ಮೊದಲನೆಯದಾಗಿ ವಿಶ್ವಾಸವನ್ನು ಅರಿಯುವುದು ಎರಡನೆಯದಾಗಿ ವಿಶ್ವಾಸದಲ್ಲಿ ವೃದ್ಧಿಸುವುದು ಮೂರನೆಯದಾಗಿ ವಿಶ್ವಾಸವನ್ನ ಹಂಚುವುದು ವಿಶ್ವಾಸವನ್ನು ಅರಿಯುವುದು ನನ್ನ ಧರ್ಮ ಎಂದರೇನು ನನ್ನ ವಿಶ್ವಾಸ ಎಂದರೇನು ನನ್ನ ದೇವರು ಯಾರು ಧರ್ಮದ ದೇವರ ಮತ್ತು ವಿಶ್ವಾಸದ ಬಗ್ಗೆ ಆಳವಾದ ಧ್ಯಾನವನ್ನು ಮಾಡಲು ಈ ನಮ್ಮ ಮಂಗಳೂರಿನ ಧರ್ಮಸಭೆಯಲ್ಲಿ ಧರ್ಮ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳ ಹಂಚಿಕೊಂಡು ಅವುಗಳನ್ನ ಈವರೆಗೆ ನಾವು ಪೂರೈಸಿದ್ದೇವೆ ಎರಡನೇದು ವಿಶ್ವಾಸವನ್ನ ವೃದ್ಧಿಸುವುದು ವಿಶ್ವಾಸವನ್ನು ಸಂಭ್ರಮಿಸುವುದು ವಿಶ್ವಾಸವನ್ನು ಆಚರಿಸುವುದು ಎಂದು ಅರ್ಥ ವಿಶ್ವಾಸ ಎಂದರೆ ಬರೇ ಸಂಸ್ಕಾರಗಳನ್ನು ಸ್ವೀಕರಿಸುವುದು ಬರೇ ಪ್ರಾರ್ಥನೆ ಮಾಡುವುದು ಬರೇ ದೇವಾಲಯಕ್ಕೆ ಹೋಗಿ ಬರುವುದು ಇಷ್ಟು ಮಾತ್ರವಲ್ಲ ಅದು ಸಂತೋಷದಿಂದ ಸಂಭ್ರಮದಿಂದ ನನ್ನದು ಎಂಬ ಸಂತಸದಿಂದ ನಾನು ಜೀವಿಸುವುದು ಎಂಬ ಅರ್ಥ ಮೂರನೆಯದಾಗಿ ವಿಶ್ವಾಸವನ್ನು ಹಂಚಿಕೊಳ್ಳುವುದು ವಿಶ್ವಾಸಕ್ಕೆ ಸಾಕ್ಷಿಯಾಗುವುದು ವಿಶ್ವಾಸವನ್ನ ಪರರೊಂದಿಗೆ ನಾನು ಹಂಚಿಕೊಳ್ಳುವುದು ಪ್ರೀತಿಯ ಸಹೋದರ ಸಹೋದರಿಯರೇ ಇಂದಿನ ಈ ಧ್ಯಾನದಲ್ಲಿ ಎರಡು ಭಾಗಗಳಲ್ಲಿ ನಾವು ಒಂದು ಚಿಕ್ಕ ಧ್ಯಾನವನ್ನು ಮಾಡೋಣ ಮೊದಲನೆಯದಾಗಿ ವಿಶ್ವಾಸ ಮತ್ತು ನಾನು ಎರಡನೆಯದಾಗಿ ನನ್ನ ವಿಶ್ವಾಸ ಪರರಿಗೆ ಶ್ವಾಸ ನಯಾಗರ ಫಾಲ್ಸ್ ಬಗ್ಗೆ ನಾವೆಲ್ಲವೂ ಕೇಳಿದ್ದೇವೆ ಒಬ್ಬ ಪ್ಯಾರಿಸ್ನಲ್ಲಿ ಟೈಟ್ ರೋಪ್ ವಾಕರ್ ಇದ್ದ ಅತಿ ಎತ್ತರದ ಕಟ್ಟಡಗಳ ಮೇಲೆ ಕಟ್ಟಡದಿಂದ ಕಟ್ಟಡಕ್ಕೆ ಹಗ್ಗವನ್ನು ಕಟ್ಟಿ ಎತ್ತರದ ಬೆಟ್ಟ ಗುಡ್ಡಗಳ ಮೇಲೆ ಒಂದು ಬೆಟ್ಟದಿಂದ ಮತ್ತೊಂದು ಬೆಟ್ಟಕ್ಕೆ ಹಗ್ಗವನ್ನು ಕಟ್ಟಿ ಅದರ ಮೇಲೆ ಸಲೀಸಾಗಿ ಆರಾಮವಾಗಿ ನಡೆದುಕೊಂಡು ಹೋಗುವಂತಹ ಪರಿಪಾಠವನ್ನು ಮಾಡಿಕೊಂಡಿದ್ದ ಇವರ ಬಗ್ಗೆ ಇಡೀ ಪ್ರಪಂಚವೇ ನಿಬ್ಬೆರಗಾಗಿ ಅವನ ಬಗ್ಗೆ ನೋಡ್ತಾ ಇತ್ತು ಅವನ ಬಗ್ಗೆ ಕೇಳುತ್ತಾ ಇತ್ತು ಹೀಗಿರಲಾಗಿ ಅಮೆರಿಕದ ಒಬ್ಬ ಪತ್ರಕರ್ತ ಒಂದು ದಿನ ಅವನಿಗೆ ಒಂದು ಪಂಥಾಹ್ವಾನವನ್ನು ನೀಡಿದ ಒಂದು ಚಾಲೆಂಜ್ ಅನ್ನು ಮುಂದಿಟ್ಟ ಸರಿ ನೀನು ಅಲ್ಲಿ ಅಷ್ಟೊಂದು ಹೆಸರನ್ನ ಮಾಡಿದ್ದೀಯೇ ಬಾ ಇಲ್ಲಿ ನಮ್ಮ ಊರಿಗೆ ಇಲ್ಲಿ ನಯಾಗರ ಫಾಲ್ಸ್ನ ನಯಾಗರ ಜಲಪಾತದ ನಡುವೆ ನೀನು ಹಗ್ಗವನ್ನು ಕಟ್ಟಿಕೊಂಡು ಅದರ ಮೇಲೆ ನಡೆಯಲು ಸಾಧ್ಯವೇ ಆಗ ನಾನು ವಿಶ್ವದಲ್ಲೇ ಪ್ರಸಿದ್ಧ ಎಂಬುದನ್ನ ನಾನೇ ಪ್ರಚುರಪಡಿಸುತ್ತೇನೆ ಅವನ ಆಶ್ಚರ್ಯಕ್ಕೆ ಈ ಪತ್ರಕರ್ತ ಆಗಲಿ ಎಂದ ಒಂದು ದಿನವನ್ನು ನಿಗದಿಪಡಿಸಿದ ಈ ದಿನದಂದು ಆ ಒಂದು ಕ್ಷಣಕ್ಕೆ ಸಾಕ್ಷಿಯಾಗಲು ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ನೆರೆದಿದ್ದರು ಜನ ಮೊದಲು ಬಂದವರು ಕೆಳಗೆ ನೋಡುತ್ತಾರೆ ತಲೆ ತಿರುಗುತ್ತಿದೆ ಭೋರ್ಗರೆಯುವಂತಹ ನೀರಿನ ಧುಮ್ಮಿಕ್ಕಿ ಹರಿಯುವಂತಹ ನೀರಿನ ರಭಸಕ್ಕೆ ಜನರು ಮಾತನಾಡುವುದು ಕೇಳುವುದಿಲ್ಲ
ಆ ಶಬ್ದದ ನಡುವೆ ಜನರಿಗೆ ತಲೆ ತಿರುಗುತ್ತಾ ಇತ್ತು. ಹೇಳಿದಂತ ಸಮಯಕ್ಕೆ ಈ ವ್ಯಕ್ತಿ ಸರಿಯಾಗಿ ಅಲ್ಲಿ ಬಂದ. ಬಂದವನೇ ಮೊದಲೇ ಸಿದ್ಧ ಮಾಡಿದ್ದಂತಹ ಆ ಹಗ್ಗದನ್ನ ಸ್ವಲ್ಪ ಅಲ್ಲಾಡಿಸಿ ನೋಡಿದ. ಜನ ಯೋಚನೆ ಮಾಡಿದ್ರು, ಹೆದರಿಕೊಂಡು ಓಡಿ ಹೋಗ್ತಾನೆ. ಆದ್ರೆ ಆ ವ್ಯಕ್ತಿ ಏನೂ ನಡೆದೇ ಇಲ್ಲದ ಎಂಬಂತೆ ಆ ರಭಸದ ನೀರಿನ ಶಬ್ದದ ನಡುವೆ ಆರಾಮವಾಗಿ ಆ ಹಗ್ಗದ ಮೇಲೆ ಒಂದು ತೀರದಿಂದ ನಡೆದು ಮತ್ತೊಂದು ತೀರಕ್ಕೆ ಹೋಗಿಯೇ ಬಿಟ್ಟ. ಜನ ಚಪ್ಪಾಳೆಯೊಂದಿಗೆ ಅವನನ್ನ ಹುರಿದುಂಬಿಸಿದರು, ಅವನನ್ನು ಅಭಿನಂದಿಸಿದರು. ಆ ಜನರನ್ನ ಕುರಿತು ಆ ಪತ್ರಕರ್ತ ಹೇಳಿದ, ಅವನು ಮತ್ತೊಮ್ಮೆ ಮಾಡಲಿ ನೋಡೋಣ. ಆ ವ್ಯಕ್ತಿ ಸಲೀಸಾಗಿ ಮತ್ತೊಮ್ಮೆ ಹಿಂದಿರುಗಿ ಬಂದ. ಪತ್ರಕರ್ತನಿಗೆ ಆಶ್ಚರ್ಯ ಆಘಾತ. ಎಲ್ಲ ಜನರ ಮುಂದೆ ಅವನು ಮೈಕನ್ನು ಹಿಡಿದು ಅವನನ್ನು ಅಭಿನಂದಿಸಿದ. ಹೇಳಿದ, ಈಗ ನಾನು ನಂಬುತ್ತೇನೆ, ಈಗ ನಾನು ನಿನ್ನಲ್ಲಿ ವಿಶ್ವಾಸಿಸುತ್ತೇನೆ, ನಿನ್ನ ಆ ಒಂದು ಪ್ರತಿಭೆ ನಿಜಕ್ಕೂ ಅಭಿನಂದನಾರ್ಹ ಎಂದು ಹೇಳಿದ. ಸರಿ, ಮೈಕನ್ನು ಈ ವ್ಯಕ್ತಿ ತಗೊಂಡ. ಈ ವ್ಯಕ್ತಿ ತಗೊಂಡು ಕೇಳಿದ, ಮೊದಲು ನೀವು ನಂಬಿದ್ರ, ಜನಕ್ಕೋಗಿದ್ರು ಇಲ್ಲ, ನಾನು ಮಾಡ್ತೇನೆ ಅಂತ ಯೋಚನೆ ಮಾಡಿದ್ರ, ಜನಕ್ಕೋಗಿದ್ರು ಇಲ್ಲ, ಈಗ ನೀವು ನಂಬುತ್ತಾ ಇದ್ದೀರಾ, ಜನ ಕೂಗಿದ್ರು ಹೌದು, ಮತ್ತೊಮ್ಮೆ ನಾನು ಮಾಡ್ತೀನಿ ಅಂತೇನೆ ನಂಬುತ್ತೀರಾ, ಹೌದು. ಪತ್ರಕರ್ತನಿಗೆ ಕೇಳಿದ, ನೀನೂ ನಂಬುತ್ತೀಯ, ಅದು ಜೋರಾಗಿ ಉತ್ತರ ಕೊಟ್ಟ, ಹೌದು ನಂಬುತ್ತೇನೆ. ಹಾಗಾದ್ರೆ ಆ ಪತ್ರ ಆ ಟೈಟ್ ರೋಪ್ ವಾಕರ್ ಕೇಳಿದ, ನನ್ನ ಹೆಗಲ ಮೇಲೆ ಕುಳಿತುಕೊಂಡು ಯಾರು ಬರ್ತೀರಾ? ಸುದ್ದಿ ಇಲ್ಲ, ಜನಸಾಗರದಿಂದ ಒಬ್ಬನೂ ಕೈ ಎತ್ತಲಿಲ್ಲ. ಪತ್ರಕರ್ತನಿಗೆ ಕೇಳಿದ, ನೀನು ನನ್ನ ಹೆಗಲ ಮೇಲೆ ಕುಳಿತುಕೊಂಡು ಬರ್ತೀಯ? ಮೊದಲೇ ಕೈ ಮುಗಿದ ಆ ವ್ಯಕ್ತಿ, ಇಷ್ಟೇಯ ನಿನ್ನ ನಂಬಿಕೆ, ಇದೇ ನಿನ್ನ ವಿಶ್ವಾಸವಾ? ಕೇಳಿದ ಆ ವ್ಯಕ್ತಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶ್ವಾಸ ಎಂದರೆ ಏನು ಎಂಬ ಪ್ರಶ್ನೆಯನ್ನು ನಾವು ಕೇಳುವುದಾದರೆ, ಹಲವಾರು ಬಾರಿ ನಾವು ವಿಶ್ವಾಸದ ಬಗ್ಗೆ ನಮ್ಮದೇ ಆದಂತಹ ಒಂದು ರೀತಿ ವಿವರಣೆಯನ್ನ ಕೊಡುತ್ತೇವೆ. ಹಲವರಿಗೆ ವಿಶ್ವಾಸ ಎಂದರೆ ಬರೇ ದೇವಾಲಯಕ್ಕೆ ಹೋಗುವುದು, ಬೇಡುವುದು, ಸಿಕ್ಕಾಗ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು, ಕ್ಯಾಂಡಲ್ ಹಚ್ಚೋದು, ನವೇನ ಮಾಡುದು, ಸಂಸ್ಕಾರಗಳನ್ನು ಸ್ವೀಕಾರ ಮಾಡುದು, ಇಷ್ಟರಲ್ಲಿ ನಾವು ದಿನನಿತ್ಯದ ನಮ್ಮ ಆಚರಣೆಗಳಲ್ಲಿ ವಿಶ್ವಾಸ ಮುಗಿಯಿತು ಎಂದು ತಿಳಿಯುತ್ತೇವೆ. ವಿಶ್ವಾಸ ಎಂದರೆ ಏನು ಎಂಬುದನ್ನ ಎಬ್ರಿಯರಿಗೆ ಬರೆದಂತಹ ಪತ್ರ 11:1 ನಾವು ಕೇಳಿದ್ದೇವೆ. ಈ ಅಧ್ಯಾಯವನ್ನು ಓದಿದ್ದೇ ಆದಲ್ಲಿ ವಿಶ್ವಾಸದಿಂದ ಪ್ರಪಂಚದಲ್ಲಿ ಏನೇನಾಯಿತು ಎಂಬುದನ್ನ ವಿವರವಾಗಿ ಅಲ್ಲಿ ಸಂಪೂರ್ಣ ವಿವರಣೆಯನ್ನೇ ಕೊಡಲಾಗಿದೆ. ಮೊದಲನೆಯ ಆ ವಾಕ್ಯ ಹೇಳುತ್ತದೆ 11, ವಿಶ್ವಾಸ ಎಂದರೆ ನಾವು ಕೇಳಿದ್ದು ಬೇಡಿದ್ದು ಸಿಗುತ್ತದೆ ಎಂದು ಖಂಡಿತವಾಗಿಯೂ ನಂಬುವಂತದ್ದೇ ಆಗಿದೆ. ಯೇಸು ಕ್ರಿಸ್ತರ ಮಾತುಗಳಲ್ಲಿ ಹೇಳುವುದಾದ್ರೆ ಅವರು ಹೇಳ್ತಾರೆ, ನೀನು ವಿಶ್ವಾಸದಿಂದ ಬೇಡುತ್ತೀಯಾದರೆ ನೀನು ಕೇಳಿದ್ದು ಈಗಲೇ ನಿನಗೆ ಸಿಕ್ಕಿತು ಎಂದು ನಂಬಿ ನಂತರ ಪ್ರಾರ್ಥನೆ ಮಾಡು, ಅದು ವಿಶ್ವಾಸ. ಅದು ವಿಶ್ವಾಸ ಪ್ರೀತಿಯ ಸಹೋದರ ಸಹೋದರಿಯರೇ. ಮುಂದುವರೆದು ಈ ಇಬ್ರಿಯರಿಗೆ ಬರೆದಂತ ಪತ್ರ ಹೇಳುತ್ತದೆ, ಮತ್ತು ಅಷ್ಟೇ ಅಲ್ಲ, ನಾವು ನಮ್ಮ ಕಣ್ಣಿಗೆ ಕಾಣದೇ ಇರುವಂತವೂ ಕೂಡ ನಿಶ್ಚಯವಾದದ್ದು ಎಂದು ನಮ್ಮ ನಿಲುವನ್ನು ತೆಗೆದುಕೊಳ್ಳುತ್ತೇವಲ್ಲ, ಅದು ವಿಶ್ವಾಸ ಎಂದು ನಮಗೆ ಅದು ಹೇಳುತ್ತದೆ. ಪ್ರಿಯರೇ, ವಿಶ್ವಾಸದ ಒಂದು ಈ ಒಂದು ವಿಶ್ಲೇಷಣೆಗೆ ಬೈಬಲ್ ಗ್ರಂಥದಿಂದ 3 ವ್ಯಕ್ತಿಗಳ ಚಿಕ್ಕದಾದಂತಹ ಒಂದು ಉದಾಹರಣೆಯನ್ನು ಕೊಡಲು ಇಚ್ಛಿಸುತ್ತೇನೆ. ಮೊದಲನೇದಾಗಿ ಅಬ್ರಹಾಮ. ಅಬ್ರಹಾಮ ಎಂದಾಕ್ಷಣ ಆತ ವಿಶ್ವಾಸದ ಪಿತಾಮಹ ಎಂದು ನಾವು ಹೇಳುತ್ತೇವೆ. ಯಾವ ಕಾರಣಕ್ಕಾಗಿ ಆತನನ್ನು ವಿಶ್ವಾಸದ ಪಿತಾಮಹ ಎಂದು ಕರೆಯಲಾಯಿತು? ಈ ಪ್ರಶ್ನೆಗೆ ಅವನ ಹಿನ್ನೆಲೆಯನ್ನ ನೋಡಬೇಕು. ಅಬ್ರಹಾಮ ಕ್ರೈಸ್ತ ಭಕ್ತನಲ್ಲ, ಅಬ್ರಹಾಮ ಯಹೂದ್ಯನೂ ಆಗಿರಲಿಲ್ಲ, ಅಬ್ರಹಾಮ ಅನ್ಯ ಜನಾಂಗಕ್ಕೆ ಹೋಗಿದ್ದವನಾಗಿದ್ದ, ಅನ್ಯ ಜನಾಂಗದವನೇ ಆಗಿದ್ದ. ಒಬ್ಬ ಯಾವ ಎಂಬಂತಹ ದೇವರು ಇದ್ದಾರೆ ಎಂದು ಪ್ರಪಂಚದಲ್ಲಿ ಅವರಿಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಅಂತಹ ವ್ಯಕ್ತಿಗೆ ದೇವರು ಹೇಳ್ತಾರೆ, ಇಂದ ಊರಿಗೆ ಹೋಗು ಎಂದು ಹೇಳುವಾಗ ಆ ವ್ಯಕ್ತಿ ಹೋದ. ಬಹಳ ಸುಲಭ ನಮಗೆ ಬೈಬಲ್ನಲ್ಲಿ. ಅವನು ಹೋದ, ದೇವರು ಹೇಳಿದ್ರು ಅವನು ಹೋದ. ಅವನ ಹಿಂಡನ್ನ ಕರೆದುಕೊಂಡು, ಅವನ ಪಶುಗಳನ್ನ ಕರೆದುಕೊಂಡು, ಗುಲಾಮರನ್ನ ಕರೆದುಕೊಂಡು, ಸಂತತಿಯನ್ನ ಕರೆದುಕೊಂಡು ಹೋದ. ಹೋಗುವುದಕ್ಕೆ ಸುಲಭವಾ? ಇವತ್ತು ಬೆಳಗ್ಗೆ ಹೋಗಿ ದುಬೈಗೆ ಹೋಗಿ ಸಂಜೆ ಬರಬಹುದು. ಆದ್ರೆ ಆಗ 80 ಜನರ ನಡುವೆ ಗೊತ್ತಿಲ್ಲದ ಊರಿಗೆ ಗೊತ್ತಿಲ್ಲದಂತಹ ದೇವರು ಹೇಳುವಾಗ ಯಾರು ಅವರ ದೇವರು? ಎಲ್ಲಿಗೆ ಕಳಿಸ್ತಾ ಇದ್ದಾರೆ? ಅವರನ್ನ ಹೇಳಿದಂತ ವಿಷಯಗಳು ಜರುಗುತ್ತವಾ? ಎಲ್ಲರೂ ಖಂಡಿತವಾಗಿ ನಕ್ಕಿರಬೇಕು. ನಿನಗೆ ತಲೆ ಸರಿಯಿಲ್ಲ. ಯಾರೋ ಒಬ್ರು ದೇವರಂತೆ, ನಿನಗೆ ಕಂಡ್ರಂತೆ, ನಿನಗೆ ಹೇಳಿದ್ರಂತೆ, ನೀನು ಹೋಗ್ತೀಯಂತೆ ಹುಚ್ಚನಲ್ಲವಾ? ಲೋಕದ ದೃಷ್ಟಿಯಲ್ಲಿ ಇದು ಅಸಾಧ್ಯದಿಂದಾಗಿರಬೇಕು. ಲೋಕದ ದೃಷ್ಟಿಯಲ್ಲಿ ಇದು ಸಾಧ್ಯವೇ ಇಲ್ಲ ಅಂತ ಅನಿಸಿರಬೇಕು. ಇಂತಹ ಲೋಕದ ಅಸಾಧ್ಯತೆಗಳ ನಡುವೆ ದೇವರು ಹೇಳಿದ್ದು ಆಗುತ್ತದೆ ಎಂದು ನಂಬಿದನಲ್ಲ ಅಬ್ರಹಾಮ, ಅದು ವಿಶ್ವಾಸ ಪ್ರೀತಿಯ ಸಹೋದರ ಸಹೋದರಿ. ಎರಡನೇದಾಗಿ ದೇವರು ಹೇಳುತ್ತಾರೆ ಆತನಿಗೆ, ನಿನಗೆ ನಕ್ಷತ್ರಗಳಷ್ಟು, ಆಕಾಶದ ನಕ್ಷತ್ರಗಳಷ್ಟು
ಸಮುದ್ರ ತೀರದ ಮರಳಿನ ಕಣಗಳಷ್ಟು ಮಕ್ಕಳನ್ನ ಕೊಡುತ್ತೇನೆ, ನಗು ಬಂದಿರಬೇಕು ಆತನಿಗೆ. ಖಂಡಿತವಾಗಿ ಆತ ಪಕ್ಕದ ಮನೆಯವರಿಗೆ ಹೇಳಿರ್ಲಿಕ್ಕಿಲ್ಲ. ಯಾಕೆ? ಮುದುಕ ಮುದುಕಿ ವಯಸ್ಸಾದಂತಹ ಗಂಡ ಹೆಂಡತಿಗೆ ದೇವರು ಹೇಳ್ತಾರೆ, ನಿನಗೆ ನಾನು ಆಕಾಶದ ನಕ್ಷತ್ರಗಳಷ್ಟು ಮಕ್ಕಳನ್ನ ಕೊಡುತ್ತೇನೆ. ಹೇಗೆ ಸಾಧ್ಯ? ಲೋಕ ದೃಷ್ಟಿಯಲ್ಲಿ ಅಸಾಧ್ಯ, ವಿಜ್ಞಾನದ ದೃಷ್ಟಿಯಲ್ಲಿ ಅಸಾಧ್ಯ, ವೈದ್ಯಕೀಯ ರಂಗದ ದೃಷ್ಟಿಯಲ್ಲಿ ಅಸಾಧ್ಯ. ಇಂತಹ ಲೋಕದ ದೃಷ್ಟಿಯ ಅಸಾಧ್ಯತೆಗಳ ನಡುವೆಯೂ ಆ ದೇವರಿಗೆ ದೈವಿಕ ರೀತಿಯಲ್ಲಿ ಸಾಧ್ಯವಿದೆ. ಆ ಸಾಧ್ಯತೆಯನ್ನು ಹುಡುಕಿದಂತಹ ಅಬ್ರಹಾಮ ಆಗಲಿ ಎಂದು ಒಪ್ಪಿದನಲ್ಲ, ಅದು ವಿಶ್ವಾಸ. ಒಬ್ಬ ಮಗ, ಒಬ್ಬನೇ ಒಬ್ಬ ಮಗ, ಆಕಾಶದ ನಕ್ಷತ್ರಗಳಷ್ಟು ದೇವರು ಹೇಳಿದ್ರು ಸದ್ಯ. ನಕ್ಷತ್ರಗಳಷ್ಟು ಬೇಡ, ಒಬ್ಬನಾದ್ರೂ ಸಿಕ್ಕಿದ್ನಲ್ಲ, ಒಂದಾದ್ರೂ ನಕ್ಷತ್ರ ಸಿಕ್ಕಿದ್ರು ಸಂತೋಷವಾಗಿರ್ಬೇಕು ವಯಸ್ಸಾದಂತಹ ದಂಪತಿಗಳಿಗೆ. ಆದ್ರೆ ಆ ದೇವರು ಪುನಃ ಪ್ರತ್ಯಕ್ಷರಾಗ್ತಾರೆ, ಹೋಗು ಆ ನಿನ್ನ ಮಗನನ್ನ ಬಲಿ ಕೊಡು, ನಿನ್ನ ಕೈಯಾರೆ ಬಲಿ ಕೊಡು. ಹೇಗಾಗಿರಬೇಕು ಒಬ್ಬ ತಂದೆಗೆ, ವಯಸ್ಸಾದಂತಹ ತಂದೆಗೆ? ಎಲ್ಲೋ ನಮ್ಮ ಮಕ್ಕಳು ಆಕ್ಸಿಡೆಂಟ್ನಲ್ಲೋ ಅಥವಾ ರೋಗದಿಂದಲೋ ಏನೋ ಆಗಿ ಅಥವಾ ಅವರ ತಪ್ಪಿನಿಂದಲೋ ಮೃತರಾದರು ಅಂತ ಹೇಳಿದ್ರೆ ಆ ದೇವರಿಗೆ ಹಿಡಿ ಶಾಪವನ್ನು ಹಾಕುವಂತಹ ಜನರ ಆ ನಡುವೆ ಸ್ವತಃ ತನ್ನ ಕೈಯಾರೆ ತಂದೆ ನೀನೇ ಬಂದು ಅವನನ್ನು ಬಲಿ ಕೊಡು ಎಂದು ದೇವರು ಕೇಳಿದಾಗ ಇದು ಅಸಾಧ್ಯ ಎಂದು ಈ ಲೋಕವು ಕೂಗುವಾಗ, ಇದು ಸಾಧ್ಯವೇ ಇಲ್ಲ ಅಂತ ಜನರು ಹೇಳುವಾಗ ಆ ದೇವರಿಗೆ ಏನೋ ಒಂದು ಚಿತ್ತವಿರಬೇಕು, ಆ ದೇವರಿಗೆ ಏನೋ ಒಂದು ಯೋಜನೆ ಇರಬೇಕು ಎಂದು ನಂಬಿ ಆ ದೇವರು ತನಗೆ ತನ್ನ ಕೆಟ್ಟತನದ ನಡುವೆಯೂ, ದುಃಖದ ನಡುವೆಯೂ, ನೋವಿನ ನಡುವೆಯೂ, ಸಾಧ್ಯವೇ ಇಲ್ಲ ಎಂದು ಹೇಳೋಣ ಎನ್ನುವ ಆ ಒಂದು ಮನಸ್ಸಿನ ನಡುವೆಯೂ ಒಪ್ಪಿ ಸರಿ ಎಂದು ಕೈಯನ್ನ ಎತ್ತಿದನಲ್ಲ ಬಲಿಕೊಡಲು, ಅದು ವಿಶ್ವಾಸ. ಅದು ವಿಶ್ವಾಸ ಪ್ರೀತಿಯ ಸಹೋದರ ಸಹೋದರಿಯರೇ. ಮೂರನೆಯದಾಗಿ ಆ ತಂದೆಗೆ ಅಬ್ರಹಾಮನಿಗೆ ದೇವರು ಹೇಳ್ತಾರೆ, ನಿನ್ನನ್ನು ಇಡೀ ಲೋಕಕ್ಕೆ ನಾನು ವರವನ್ನಾಗಿ ನೀಡುತ್ತೇನೆ. ಅವನ ಜೀವನವೇ ಕೆಟ್ಟದಾಗ್ತಾ ಇದೆ, ಅವನಿಗೆ ದುಃಖ ಬರ್ತಾ ಇದೆ, ಅವನಿಗೆ ಶಾಪ ಅಂತ ಅನಿಸ್ತಾ ಇದೆ. ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ನಾನು ಜನಾಂಗಗಳಿಗೆ ವರವನ್ನು ನೀಡುವಂತಹ ವ್ಯಕ್ತಿಯಾಗಿ ನೇಮಿಸ್ತಾ ಇದ್ದೇನೆ. ಸಾಧ್ಯವಿಲ್ಲ ಅಂತ ಅನಿಸ್ತು, ಇದೊಂದು ಜೀವನನ, ಇದು ಬೇಕಾ ನನಗೆ ಅಂತ ಅನ್ನಿಸಿರಬಹುದು. ಆದರೂ ಆ ದೇವರಿಗೆ ತಲೆಬಾಗಿ ಸರಿ ಸ್ವಾಮಿ ಎಂದು ಹೇಳಿದನಲ್ಲ ಅಬ್ರಹಾಮ, ಅದು ವಿಶ್ವಾಸ. ಅಂದ್ರೆ ಅಬ್ರಹಾಮನ ಜೀವನದಿಂದ ನಾವು ತಿಳಿತೇವೆ, ಅಸಾಧ್ಯತೆಗಳ ಪ್ರಪಂಚದ ಅಸಾಧ್ಯತೆಗಳ ನಡುವೆ ದೇವರಿಗೆ ಸಾಧ್ಯ ಎಂದು ತಿಳಿದು ದೇವರ ಸಾಧ್ಯತೆಯನ್ನು ಹುಡುಕುವುದು, ಅದು ವಿಶ್ವಾಸ. ಎರಡನೇದಾಗಿ ದಾನಿಯೇಲ್ ಪ್ರವಾದಿಯ ಗ್ರಂಥ ಅಧ್ಯಾಯ 3 ನಾವು ನೋಡ್ತೇವೆ. ನೆಬೂಕದ್ನೆಜ್ಜರ ತಾನೊಂದು ಪ್ರತಿಮೆಯನ್ನ ನಿರ್ಮಿಸುತ್ತಾನೆ, ಒಂದು ಮೂರ್ತಿಯನ್ನು ಮಾಡುತ್ತಾನೆ, ಬಂಗಾರದ ಮೂರ್ತಿಯನ್ನ. ಅಲ್ಲಿ ಎಲ್ಲರೂ ಬಂದು ಅದನ್ನು ದೇವರನ್ನು ಒಪ್ಪಿಕೊಂಡು ಆರಾಧಿಸಬೇಕು ಎಂದು ಹೇಳುತ್ತಾನೆ. ಆಗ ಮೂವರು ಯುವಕರು ಶದ್ರಕ್ ಮೇಶಕ್ ಅಬೇದ್ನೆಗೋ ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾರೆ, ಇದು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾರೆ. ಆಗ ಅವರನ್ನ ಬೆಂಕಿಯಲ್ಲಿ ಹಾಕಿ ತಗದಿನಲ್ಲಿ ಉರಿಯುವ ಬೆಂಕಿಯಲ್ಲಿ ಹಾಕುತ್ತೆ ಎಂದು ಹೇಳ್ತಾರೆ. ಆದ್ರೆ ಅವರು ಹೇಳುತ್ತಾರೆ ವಚನ 16 ನಾವು ಓದ್ತೇವೆ. ಅವರು ಆ ದೇವ ರಾಜನಿಗೆ ಹೇಳ್ತಾರೆ, ಸ್ವಾಮಿ ರಾಜನೇ, ನೀನು ಬೆಂಕಿಯಲ್ಲಿ ನಮ್ಮನ್ನು ಹಾಕಬಹುದು, ಆದ್ರೆ ನಾವು ನಂಬಿರುವಂತಹ ದೇವರು ಆ ಅಗ್ನಿಯ ಕುಂಡದಿಂದ ನಮ್ಮನ್ನ ಬಿಡಿಸಿ ತರುವರು ಎಂಬಂತಹ ಧೈರ್ಯ ನಂಬಿಕೆ ನಮಗಿದೆ. ಪ್ರೀತಿಯ ಸಹೋದರ ಸಹೋದರರೇ, ಎಂತ ಎದೆಗಾರಿಕೆ! ಮುಂದೆ ಕಾಣುತ್ತಿದ್ದಾರೆ ಬೆಂಕಿ, ಅಲ್ಲಿ ಆ ರಾಜನಿಗೆ ಆ ಬೆಂಕಿಯ ಮುಂದೆ ನಿಂತು ಹೇಳುತ್ತಿದ್ದಾರೆ, ನಾವು ನಂಬಿರುವ ದೇವರು ನಮ್ಮನ್ನು ಬಿಡಿಸುತ್ತಾನೆ ಎಂದು ನಾನು ನಂಬುತ್ತೇನೆ. ಇಷ್ಟೇ ಅಲ್ಲ, ವಿಶ್ವಾಸಕ್ಕೆ ನಿಜವಾದಂತಹ ಮಾದರಿಯನ್ನ ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ, ಸ್ವಾಮಿ ರಾಜನೇ, ಒಂದು ವೇಳೆ ನಮ್ಮ ದೇವರು ನಮ್ಮನ್ನು ಬಿಡಿಸದಿದ್ದರೂ ಆ ದೇವರನ್ನೇ ನಾವು ಶಾಶ್ವತವಾಗಿ ನಮಸ್ಕರಿಸುತ್ತೇವೆ, ಅವರೊಬ್ಬರನ್ನೇ ಆರಾಧಿಸುತ್ತೇವೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇದು ವಿಶ್ವಾಸ. ಸತ್ಯವಿಲ್ಲದಿದ್ದರು, ದೇವರು ಕೊಡದೇ ಇದ್ದರು, ದೇವರು ನಾನು ಕೇಳಿದ್ದನ್ನು ಕೊಡದೇ ಇದ್ದರು, ಆದರೂ ಅವರನ್ನೇ ವಿಶ್ವಾಸಿಸಿಕೊಂಡು ಹೋಗುತ್ತೇನೆ, ಅದು ವಿಶ್ವಾಸ. ಮೂರನೆಯದಾಗಿ ಮಾತೆ ಮರಿಯ, ಬಹಳ ಸುಲಭ. ದೇವರು ದೂತನನ್ನ ಕಳಿಸಿದ್ರು, ಅವರು ಹೇಳಿದ್ರು, ನಮಸ್ಕಾರ ಅಂದ್ರು, ಸರಿ ಅಂದ್ರು, ಅದಲ್ಲ. ಮಾತೆ ಮರಿಯ ಕನ್ಯೆಯಾಗಿ ಗರ್ಭವತಿ ಆಗುತ್ತಾಳೆ ಎಂದು ಹೇಳಿದಾಗ ಆಕೆಗೆ ಆಗಿತ್ತು ಆಘಾತ, ಇದು ಹೇಗೆ ಸಾಧ್ಯ ಎಂದು ಕೇಳಿದ್ರು. ಬಹುಶಃ ಈಗಿನ ಮಕ್ಕಳಿಗೆ ಖುಷಿ ಆಗ್ಬಹುದು ಈ ವಿಷಯವನ್ನು ಕೇಳಿ, ಈಗೆಲ್ಲ ಕಾಮನ್ ನಮಗೆ, ಆದ್ರೆ ಆ ಕಾಲದಲ್ಲಿ ಬಹಳ ಕಷ್ಟವಿತ್ತು ಅರ್ಥ ನಮಗೆ ಗೊತ್ತಿದೆ. ಆದರೂ ಇದು ಹೇಗೆ ಸಾಧ್ಯ? ಆಗ ಅಲ್ಲಿ ದೇವದೂತ ಹೇಳ್ತಾನೆ, ನಿನಗೆ ಲೋಕಕ್ಕೆ ಪ್ರಪಂಚಕ್ಕೆ ಇದು ಅಸಾಧ್ಯ ಎನಿಸಬಹುದು, ಆದರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂದು ಹೇಳಿದಾಗ ಅಲ್ಲಿ ದೇವರಿಗೆ ತಥಾಸ್ತು ಎಂದು ತನ್ನ ನಂಬಿಕೆಯನ್ನು ವ್ಯಕ್ತಪಡಿಸುತ್ತಾಳಲ್ಲ, ಅದು ವಿಶ್ವಾಸ. ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂದೆ ಆಕೆಗೆ ಆಗಿದ್ದೆಲ್ಲ ಜೀವನದಲ್ಲಿ ಎಲ್ಲವೂ ಉಲ್ಟಾ 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 ಉಲ್ಟಾ.
ಆಕೆ ಜೀವನದಲ್ಲಿ ನಡೆದಂತಹ ಘಟನೆಗಳಲ್ಲಿ ಒಂದು ಕೂಡ ಇದು ದೇವರ ಮಗು ಇದು ದೇವರ ಪುತ್ರ ಎಂದು ಲೋಕದ ದೃಷ್ಟಿಯಿಂದ ನೋಡುವಾಗ ಆಕೆಗೆ ಅನಿಸಲೇ ಇಲ್ಲ ಕೊನೆಯದಾಗಿ ಬರುತ್ತಾಳೆ ಆ ಶಿಲುಬೆಯ ಆ ಕ್ಷಣಕ್ಕೆ ಅಲ್ಲಿ ಮಗ ನೇತಾಡುತ್ತಿರುವಾಗ ಇವನು ದೇವರ ಪುತ್ರ ಎಂದು ದೇವದೂತ ಹೇಳಿದ ಮಾತನ್ನು ಕೇಳಿಸಿಕೊಂಡಂತಹ ಯಾವೊಬ್ಬ ವ್ಯಕ್ತಿಗಾದರೂ ಕೂಡ ದೇವರ ಪುತ್ರ ಎಂದು ನಂಬಲು ಸಾಧ್ಯವಾಗುವುದಿಲ್ಲ ಇಡೀ ಲೋಕವೇ ಜರಿಯುತ್ತದೆ ಆಕೆಯನ್ನ ಪ್ರಪಂಚದ ದೃಷ್ಟಿಯಲ್ಲಿ ಆತ ಹೇಗೆ ಆ ದೇವರ ಪುತ್ರನಾಗಲು ಸಾಧ್ಯ ಆ ಸೈನಿಕರು ಜರಿಯುತ್ತಿದ್ದಾರೆ ಪರಿಹಾಸ್ಯ ಮಾಡುತ್ತಿದ್ದಾರೆ ಅಪಹಾಸ್ಯ ಮಾಡುತ್ತಿದ್ದಾರೆ ತಾಯಿಯಾದವಳು ಒಬ್ಬಳು ಅಲ್ಲಿ ನಿಂತುಕೊಂಡು ದೇವರೇ ಈತ ನಿಜವಾಗಿಯೂ ನಿಮ್ಮ ಪುತ್ರ ಎಂದು ನಂಬುತ್ತೇನೆ ಪ್ರಪಂಚದ ವೈದ್ಯಕೀಯದ ವಿರೋಧವಾಗಿ ನಾನು ನಂಬುತ್ತೇನೆ ಎಂದು ದೇವರಿಗೆ ಕೃತಾಸ್ತ್ರಿದಳಲ್ಲ ಅದು ವಿಶ್ವಾಸ ಪ್ರೀತಿಯ ಸಹೋದರ ಸಹೋದರಿ ಹಾಗೆದಲ್ಲಿ ಶಿ ಬಿಲೀವ್ಡ್ ಶಿ ಸಿಂಪ್ಲಿ ಬಿಲೀವ್ಡ್ ಶಿ ಸಿಂಪ್ಲಿ ಬಿಲೀವ್ಡ್ ತಾನು ಸುಮ್ಮನೆ ನಂಬಿದಳು ದೇವರಿಗೆ ಸಾಧ್ಯ ಸುಮ್ಮನೆ ನಂಬಿದಳು ಅಷ್ಟೇ ಆಕೆ ಮಾಡಿದ್ದು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಹಲವಾರು ಬಾರಿ ನಮ್ಮ ಜೀವನವನ್ನು ನಾವು ಅವಲೋಕಿಸಿ ನೋಡಿದ್ದೆ ಆದರೆ ನಮ್ಮ ಜೀವನದಲ್ಲಿ ವಿಶ್ವಾಸದಿಂದ ಬಾಳುತ್ತೇವೆ ಬೇಡುತ್ತಿರುತ್ತೇವೆ ಆದರೆ ಆ ವಿಶ್ವಾಸದಲ್ಲಿ ನಾವು ಇರುವಾಗ ನಮಗೆ ಕೆಟ್ಟದೇ ಆಗ್ತದೆ ಬೇಡಿದೇನೂ ಸಿಗುವುದಿಲ್ಲ ರೋಗವೇ ರೋಗ ಸೋಲೇ ಸೋಲು ಅನ್ಯಾಯವೇ ಅನ್ಯಾಯ ಕೆಟ್ಟದಲ್ಲಿ ಜೀವನ ಮಾಡುವಂತವರು ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ ಹಾಗಿದ್ದಲ್ಲಿ ನಾನು ಅಂತಹ ಅಸಾಧ್ಯತೆಗಳ ನಡುವೆ ಬೇಡದೆ ಬೇಡದೆ ರೋಗ ಜಾಸ್ತಿ ಆಗ್ತಾ ಇದೆ ಕಡಿಮೆ ಆಗ್ತಾ ಇಲ್ಲ ಬೇಡದೆ ಬೇಡದೆ ಸೋಲೇ ಕಾಣ್ತಾ ಇದೆ ಏನೂ ಸಿಗ್ತಾ ಇಲ್ಲ ಅಂತ ಸೋಲಿನ ನಡುವೆಯೂ ಕೂಡ ಆ ದೇವರನ್ನ ನಂಬಿ ಸ್ವಾಮಿ ನಿಮ್ಮ ಯೋಜನೆಗೆ ನಾನು ತಲೆಬಾಗುತ್ತೇನೆ ಎಂದು ಹೇಳ್ತೇವಲ್ಲ ಅದು ವಿಶ್ವಾಸ 8 ಬಾರಿ ನಾವು ದೂರದ ಎಲ್ಲ ಜಾಗಗಳಿಗೆ ಹೋಗಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದರೂ ಏನೂ ಆಗಲಿಲ್ಲ ಧ್ಯಾನಕೂಟಗಳಿಗೆ ಭಾಗವಹಿಸಿದ ಏನೂ ಆಗಲಿಲ್ಲ ನಾನಿನ್ನು ಪೂಜೆಗೆ ಹೋಗುವುದಿಲ್ಲ ನಾನು ದೇವಾಲಯಕ್ಕೆ ಹೋಗುವುದಿಲ್ಲ ಎಂದು ಹೇಳುವುದು ನಿಜವಾಗಿ ವಿಶ್ವಾಸವಲ್ಲ ಬದಲಾಗಿ ಏನೇ ಆಗಲಿ ಆ ದೇವರು ಕೊನೆವರೆಗೂ ನನ್ನನ್ನು ಕೈ ಬಿಡುವುದಿಲ್ಲ ಎಂದು ನಾವು ಹೇಳಿದಾಗ ಅದು ವಿಶ್ವಾಸ ಪ್ರೀತಿಯ ಸಹೋದರ ಸಹೋದರಿ ಕಷ್ಟ ದುಃಖ ನೋವು ಬೇನೆ ಬವಣೆ ಆತಂಕ ಕಣ್ಣೀರು ತೊಳಲಾಟ ತೊಂದರೆಗಳ ನಡುವೆಯೂ ಆ ದೇವರು ನನ್ನ ಕೈ ಬಿಡುವುದಿಲ್ಲ ಎಂದು ಹೇಳುತ್ತಾ ನಾನು ಅವರ ಕೈ ಬಿಡದೆ ನಾನು ಮುಂದುವರೆದುಕೊಂಡು ನಾನು ಹೋಗುತ್ತೇನಲ್ಲ ಅದು ವಿಶ್ವಾಸ ಪ್ರೀತಿಯ ಸಹೋದರ ಸಹೋದರಿ ಧರ್ಮ ಈ ವಿಶ್ವಾಸದ ವರ್ಷಕ್ಕೆ ಅದನ್ನು ಉದ್ಘಾಟಿಸುವಾಗ ಜಗದ್ಗುರುಗಳು ಹೇಳ್ತಾರೆ ದಿಸ್ ಈಸ್ ಅ ಮೊಮೆಂಟ್ ಆಫ್ ಗ್ರೇಸ್ ಕೈರೋಸ್ ಎ ಮೊಮೆಂಟ್ ಆಫ್ ಗ್ರೇಸ್ ಇದು ವರಪ್ರಸಾದದ ಒಂದು ಸಮಯ ಕೃಪಾವರದ ಒಂದು ಸಮಯ ಎರಡನೇದಾಗಿ ಹೇಳ್ತಾರೆ ನಾವು ನಮ್ಮ ದೇವರಲ್ಲಿ ಹಿಂದಿರುಗಿ ಬರುವಂತಹ ಒಂದು ಸಮಯ ದೇವರ ಕಡೆಗೆ ತಿರುಗಿಕೊಳ್ಳುವಂತಹ ಒಂದು ಸಮಯ ವಿಶ್ವಾಸ ಮತ್ತು ನಾನು ನನ್ನ ವಿಶ್ವಾಸ ಹೇಗಿರಬೇಕು ಎಂದು ಹೇಳಿಕೊಳ್ಳುವಾಗ ಎರಡನೆಯ ಅಂಶಕ್ಕೆ ನಾವು ಬರೋಣ ನಾನು ನನ್ನ ವಿಶ್ವಾಸ ಪರರಿಗೆ ವಿಶ್ವಾಸ ಒಬ್ಬ ಮೀನು ಮಾರುವನಿದ್ದ ಮೀನಿನ ಒಂದು ಬೋರ್ಡ್ ಅನ್ನು ಹಾಕೊಂಡಿದ್ದ ಇಲ್ಲಿ ಮೀನು ಮಾರಲ್ಪಡುತ್ತದೆ ಫ್ರೆಶ್ ಫಿಶ್ ಸೋಲ್ಡ್ ಹಿಯರ್ ತಾಜಾ ಮೀನು ಇಲ್ಲಿ ಮಾರಲ್ಪಡುತ್ತದೆ ಬೋರ್ಡ್ ಅನ್ನು ಹಾಕಿದ ಖುಷಿ ಆಯ್ತು ಮಾರಿದ ದಿನ ಇನ್ನೊಬ್ಬ ಬಂದ ಅವನ ಫ್ರೆಂಡು ಹೇಳ ಅಣ್ಣ ಹೇಗೆ ಕಾಣುತ್ತೆ ನಿನಗೆ ಈ ಬೋರ್ಡ್ ಚೆನ್ನಾಗಿದೆಯಲ್ಲ ಅವನು ಹೇಳಿದೆ ಚೆನ್ನಾಗಿದೆ ಆದ್ರೆ ಆ ತಾಜಾ ಅಂತ ಯಾಕೆ ಹಾಕಿದ್ದೀಯ ನೀನು ಫ್ರೆಶ್ ಅಂತೇಳಿ ಯಾವತ್ತಾದ್ರೂ ಕೊಳ್ತಿದ್ದ ಮೀನು ಮಾರಿದೀಯಾ ನೀನು ಹೇ ಇಲ್ಲಪ್ಪ ನಾನು ಕೊಳ್ತಿದ್ದ ಮೀನು ಮಾರೋದಿಲ್ಲ ಮತ್ತೆ ಯಾಕೆ ಅದು ಈತ ಒಬ್ಬ ಕಪ್ಪು ಪೇಂಟ್ ಅಂತ ತಗೊಂಡ ತಾಜಾ ಫ್ರೆಶ್ ಅನ್ನೋದನ್ನ ಹೊಡೆದಾಗ ಮೀನು ಇಲ್ಲಿ ಮಾರಲ್ಪಡುತ್ತದೆ ಫಿಶ್ ಸೋಲ್ಡ್ ಹಿಯರ್ ಬಹಳ ಖುಷಿ ಆಯ್ತು ನನಗೆ ಎರಡು ದಿನ ಬಿಟ್ಟ ನಂತರ ಮತ್ತೊಬ್ಬ ಬಂದ ಅವನಲ್ಲಿ ಕೇಳ ಹೇಗಿದೆ ಬೋರ್ಡ್ ಹೊಸ ಬೋರ್ಡ್ ಹಾಕ್ಸಿದ್ದೀನಿ ಚೆನ್ನಾಗಿ ಕಾಣುತ್ತಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ನೀನು ಯಾರಿಗಾದ್ರೂ ಫ್ರೀಯಾಗಿ ಕೊಟ್ಟಿದ್ದೀರಿ ಯಾವತ್ತೂ ನೀನು ಮಾರೋದು ತಾನೆ ಹೌದು ನಾನು ಮಾರ್ತೇನೆ ಫ್ರೀ ಕೊಡೋದಿಲ್ಲಲ್ಲ ಮತ್ತೆ ಮಾರಲ್ಪಡುತ್ತದೆ ಸೋಲ್ಡ್ ಅಂತ ಯಾಕೆ ಹಾಕಬೇಕು ಅದು ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿದ ಸರಿ 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 ನನಗೂ ಅರ್ಥ ಆಯ್ತು ಅಂತ ಏನ್ ಮಾಡಿದ ಆ ಕಪ್ಪ ಬಣ್ಣವನ್ನ ತಗೊಂಡು ಮಾರಲ್ಪಡುತ್ತದೆ ಸೋಲ್ಡ್ ಅನ್ನೋದನ್ನ ಅವನು ಹೊಡೆದಾಗ ಫಿಶ್ ಹಿಯರ್ ಇಲ್ಲಿ ಮೀನು ಬಹಳ ಖುಷಿ ಆಯ್ತು ಶಾರ್ಟ್ ಬಹಳ ಖುಷಿ ಆಯ್ತು ಅವನಿಗೆ ಇನ್ನೊಂದೊಬ್ಬ ಬರ್ಬೇಕಾದ್ರೆ ಹೇಳಿದ ನೋಡು ನಾನೆಲ್ಲ ತೆಗೆದು ಹಾಕಿದ್ದೇನೆ ಈಗ ಉಳಿದಿದ್ದು ಫಿಶ್ ಹಿಯರ್ ಇಷ್ಟೇ ಅಲ್ಲ ಬಹಳ ಚೆನ್ನಾಗಿದೆಯಲ್ಲ ಅವನು ಹೇಳಿದ ಹುಚ್ಚ ನೀನೆಲ್ಲಾದ್ರೂ ಇಲ್ಲಿ ಬೋರ್ಡ್ ಹಾಕೊಂಡು ಸಂತೆ ಬೀದಿಯಲ್ಲಿ ಎಲ್ಲಾದ್ರೂ ಮಾರ್ತೀಯ ಅಂತ ಹೇಳಿದ ಇಲ್ಲ ನಾನು ಇಲ್ಲೇ ಮಾರೋದು ಇಲ್ಲೇ ಮಾರ್ಬೇಕಾದ್ರೆ ಇಲ್ಲಿ ಅಂತೇಳಿ ಯಾಕೆ ಬೋರ್ಡ್ ಹಾಕಬೇಕು ಸರಿ ಅಂತ ಅನಿಸ್ತು ಅವನಿಗೆ ಬಣ್ಣ ತಗೊಂಡು ಕಪ್ಪು ಬಣ್ಣ ತಗೊಂಡು ಇಲ್ಲಿ ಹಿಯರ್ ಹೊಡೆದಾಗ್ತ ಉಳಿದಿತ್ತೇನು ಚಿಕ್ಕದಾಗಿ ಚೊಕ್ಕದಾಗಿ ಫಿಶ್ ಮೀನು ಮಾತ್ರ ಉಳಿತು ಬಹಳ ಖುಷಿ ಆಯ್ತು ಮನೆಗೆ ಹೋದ ಮಾರನೇ ದಿನ ಬೆಳಿಗ್ಗೆ ಬರ್ಬೇಕಾದ್ರೆ ಅಂಗಡಿ ತೆಗೆಯುವ ಮುಂಚೆ ಬೋರ್ಡ್ ಅನ್ನ ನೋಡ್ದ ಅವನಿಗೆ ಅನಿಸ್ತು ಅಲ್ಲ ನಾನು ಇಲ್ಲಿ ಮಾರೋದೇ ಮೀನು ಮಾಂಸ ಮಾರೋದಿಲ್ಲ ತರಕಾರಿ ಮಾರೋದಿಲ್ಲ ಮತ್ತೆ ಫಿಶ್ ಅಂದ್ರೆ ಯಾಕೆ ಹಾಕಬೇಕು ಆತ ಯೋಚನೆ ಮಾಡಿದ ನನ್ನ ಅಂಗಡಿ ಮೀನಿನ ಅಂಗಡಿ ಇಲ್ಲಿದೆ ಅಂತೇಳಿ ಆದ್ರೆ ವಾಸನೆಯಿಂದ 3 ಬೀದಿಯಿಂದ ಆಚೆ ಜನ ಹುಡ್ಕೊಂಡು ಬರ್ತಾರೆ ಮತ್ತೆ ಮೂಗು ನೋಡಿದ್ರೆ ಅವನಿಗೆ ಗೊತ್ತಾಗ್ತದೆ ಮತ್ತೆ ಮೀನು ಅಂತೇಳಿ ಹಾಕುವ ಅವಶ್ಯಕತೆ ಏನು ಅವನು ಬೋರ್ಡ್ ಅನ್ನೇ ಕಿತ್ತು ಹೊರಗೆ ಹೆಸದ ಪ್ರೀತಿಯ ಸಹೋದರ ಸಹೋದರಿಯರೇ ಒಂದು ಪುಟ್ಟ ಒಂದು ಸಂದೇಶ ನಮಗೆ ವ್ಯಕ್ತವಾಗುತ್ತದೆ
ಮೀನಿಗೆ ಮೀನೇ ಬೋರ್ಡು, ಮೀನಿಗೆ ಮತ್ತೊಂದು ಬೋರ್ಡ್ ಬೇಕಾಗಿಲ್ಲ. ಮೀನಿಗೆ ಮೀನೇ ಐಡೆಂಟಿಟಿ ಕಾರ್ಡು, ಮೀನಿಗೆ ಮತ್ತೊಂದು ಬೇಕಾಗಿಲ್ಲ. ಮೀನು ಮನೆಯಲ್ಲಿ ಉರಿತಾ ಇದ್ರೆ ಮೂರು ಬೀದಿ ಆಚೆಯಿಂದ ಕೇಳ್ತಾರೆ ಮನೆಗೆ ಊಟಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು. ಮೀನು ಜೀವಂತವಾಗಿದ್ರೂ ಮೀನು, ಅದು ಸುಡುವಾಗಲೂ ಮೀನು, ಅದನ್ನು ಬೇಯಿಸುವಾಗಲೂ ಮೀನೇ, ಎಲ್ಲರಿಗೂ ಗೊತ್ತಾಗ್ತದೆ. ಮೀನಿಗೆ ಮೀನಿನ ಪರಿಮಳದಿಂದ ಅದು ವಾಸನೆಯಿಂದ ಅದು ಕಂಡು ಹಿಡಿಯಲು ಆಗದಿದ್ದರೆ ಅದು ಮೀನೇ ಅಲ್ಲ. ಮೀನಿನ ವಾಸನೆ ಕೇಳ್ತೇವೆ ಕೊಳ್ತಿದ್ದೀಯಾ ಅಂತ ಹೇಳ್ಬಿಟ್ಟು, ಇಲ್ಲ ತಾಜಾ ನಿನ್ನೆ ತಂದಿದ್ದು, ಹಿಡಿದಿದ್ದು ಎರಡು ವಾರದ ಹಿಂದೆ ನಿನ್ನೆ ತಂದಿದ್ದು ಅಂತ ಹೇಳ್ತಾರೆ. ಮೀನಿಗೆ ಮೀನೇ ಬೋರ್ಡು, ಸೂರ್ಯಕಾಂತಿಗೆ ಸೂರ್ಯಕಾಂತಿಯೇ ಬೋರ್ಡು. ಸೂರ್ಯಕಾಂತಿ ತನ್ನ ದಿಕ್ಕನ್ನ ಸೂರ್ಯನ ಕಡೆಗೆ ತಿರುಗಿಸದೆ ಹೋದರೆ ಅದನ್ನು ಸೂರ್ಯಕಾಂತಿ ಎಂದು ಹೇಳುವುದಿಲ್ಲ, ಬೇರೆ ಯಾವುದೋ ಡೇಲಿಯಾ ಎಂದು ಹೇಳಬಹುದು, ಮತ್ತೊಂದು ಹೂ ಎಂದು ಹೇಳಬಹುದು. ಒಂದು ಕನ್ನಡಿ ಅದರ ಕೆಲಸ ಪ್ರತಿಫಲಿಸುವುದು, ಸೂರ್ಯನನ್ನು ಪ್ರತಿಫಲಿಸುವುದು. ಪ್ರತಿಫಲಿಸದೆ ಹೋದರೆ ಅದನ್ನ ನಾವು ಕನ್ನಡಿ ಎಂದು ಹೇಳುವುದಿಲ್ಲ. ಕನ್ನಡಿ ಎಂದರೆ ಪ್ರತಿಫಲಿಸಬೇಕು, ಪ್ರತಿಬಿಂಬಿಸಬೇಕು, ಇದು ಕನ್ನಡಿಯ ಕೆಲಸ. ಹೌದು ಪ್ರೀತಿಯ ಸಹೋದರ ಸಹೋದರಿ, ಶಾಖ ಕೊಡುವುದು ಬೆಳಕನ್ನೀಯುವುದು ಸೂರ್ಯನ ಕೆಲಸ. ಸೂರ್ಯ ಬೆಳಕನ್ನು ಕೊಡದೆ ಹೋದರೆ, ಒಂದು ವೇಳೆ ನನ್ನಿಂದ ಜನರಿಗೆ ಸೆಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೂರ್ಯ ಬರದೆ ಹೋದಲ್ಲಿ ಅದನ್ನು ಸೂರ್ಯ ಎಂದು ನಾವು ಕರೆಯುವುದಿಲ್ಲ. ಒಬ್ಬ ಕ್ರೈಸ್ತ ಕ್ರೈಸ್ತತನಕ್ಕೆ ಆತನೇ ಸಾಕ್ಷಿ, ಆತನೇ ಐಡೆಂಟಿಟಿ ಕಾರ್ಡು, ಆತನೇ ಅವನ ಯೋಗ್ಯತಾ ಪತ್ರ. ಪ್ರೀತಿಯ ಸಹೋದರ ಸಹೋದರಿ, ಒಬ್ಬ ಕ್ರೈಸ್ತನ ಲಕ್ಷಣ, ಒಬ್ಬ ಕ್ರೈಸ್ತನ ಕೆಲಸ ಪ್ರತಿಫಲಿಸುವುದು, ಅನುಸರಿಸುವುದು, ಅನುಕರಿಸುವುದು, ಪ್ರತಿಫಲಿಸುವುದು, ಪ್ರತಿಬಿಂಬಿಸುವುದು. ಯಾರನ್ನು ತಾನು ನಂಬಿ ಯಾರನ್ನ ಹಿಂಬಾಲಿಸುತ್ತೇನೋ, ಯಾರನ್ನು ಅನುಸರಿಸುತ್ತೇನೋ, ಯಾರನ್ನು ಅನುಕರಿಸುತ್ತೇನೋ, ಯಾರನ್ನು ಪ್ರತಿಫಲಿಸುತ್ತೇನೋ, ಯಾರನ್ನು ಪ್ರತಿಬಿಂಬಿಸುತ್ತೇನೋ, ಅವನನ್ನ ಅವರು ತಾ ತೋರಿಸಿಕೊಡುವುದು. ಕ್ರೈಸ್ತನನ್ನ ತಾನು ಹಿಂದೆ ಹೋಗುವಂತ ಕ್ರೈಸ್ತನನ್ನ ತೋರಿಸಿಕೊಡುವುದು ಆ ಕ್ರೈಸ್ತನ ಕೆಲಸ. ಎ ಕ್ರಿಶ್ಚಿಯನ್ಸ್ ವರ್ಕ್ ಈಸ್ ಟು ಟ್ರಾನ್ಸ್ಮಿಟ್ ದಿಸ್ ಫೇತ್ ಟು ಅದರ್ಸ್. ಒಬ್ಬ ಕ್ರೈಸ್ತನ ಲಕ್ಷಣ ಆತನ ವಿಶ್ವಾಸವನ್ನು ಮತ್ತೊಬ್ಬನಿಗೆ ಅವನು ತಿಳಿಸಿಕೊಡೋದು. ಕ್ರೈಸ್ತನಾದವನು ಹಲವಾರು ಕಾರಣಗಳಿಗೆ ಸೇರಿ ನಾನು ಸುವಾರ್ತೆಯನ್ನು ಸಾರುವುದಿಲ್ಲ ಎಂದು ಹೇಳಿದಾದ್ರೆ ಆತ ಕ್ರೈಸ್ತನೇ ಅಲ್ಲ. ಜನಾಂಗಗಳ ಜ್ಯೋತಿ ಪರಿಪತ್ರ ಹೇಳ್ತದೆ, ಚರ್ಚ್ ಈಸ್ ಮಿಷನರಿ, ಧರ್ಮಸಭೆ ಸುವಾರ್ತ ಪ್ರಸಾರಕ. ತಾನು ತನ್ನ ತನವನ್ನು ಉಳಿಸಿಕೊಳ್ಳಬೇಕಾದರೆ ಧರ್ಮಸಭೆಯ ಸದಸ್ಯನಾದ ಪ್ರತಿ ಕ್ರೈಸ್ತನು ತಾನು ನಂಬಿರುವಂತಹ ತನ್ನ ಆ ಗುರುವನ್ನ, ತನ್ನ ದೇವರನ್ನು, ತನ್ನ ಸ್ವಾಮಿಯನ್ನು ಮತ್ತೊಬ್ಬರಿಗೆ ಪರಿಚಯಿಸಿಕೊಡಲೇಬೇಕು. ಕೊರಿಂಥದವರಿಗೆ ಬರೆದಂತಹ ಪತ್ರ ಎರಡನೇ ಅಧ್ಯಾಯ ವಚನ ಮೂರರಲ್ಲಿ ನಾವು ಓದುತ್ತೇವೆ. ಸಂತ ಪೌಲರು ಹೇಳುತ್ತಾರೆ, ಸಹೋದರ ಸಹೋದರಿಯರೇ, ನೀವೇ ನಮ್ಮ ಯೋಗ್ಯತಾ ಪತ್ರ. ಕ್ರೈಸ್ತರಿಗೆ ನೀವೇ ಯೋಗ್ಯತಾ ಪತ್ರ, ಯೇಸು ಕ್ರೈಸ್ತರಿಗೆ ಯೋಗ್ಯತಾ ಪತ್ರ, ಐಡೆಂಟಿಟಿ ಕಾರ್ಡ್ಗಳು. ಶಾಲೆಗೆ ಸೇರಿದವರು, ಆಫೀಸಿಗೆ ಸೇರಿದವರು ಐಡೆಂಟಿಟಿ ಕಾರ್ಡ್ ಅನ್ನು ನೋಡಿದಾಗ ಇಂಥವರಿಗೆ ಸೇರಿದವರು, ಇಂಥ ಆಫೀಸಿಗೆ ಸೇರಿದವರು ಹೇಳ್ತಾರೆ. ಅದೇ ರೀತಿಯಲ್ಲಿ ನಾವು ನಮ್ಮ ಜೀವನ, ಒಬ್ಬ ಕ್ರೈಸ್ತ ಆತನೇ ಐಡೆಂಟಿಟಿ ಕಾರ್ಡು, ಮತ್ತೊಂದು ಬೋರ್ಡ್ ಬೇಕಾಗಿಲ್ಲ. ನಿಮ್ಮನ್ನು ಹಲಗೆಗಳ ಮೇಲೆ ಬರೆದಿಲ್ಲ, ನಿಮ್ಮ ಐಡೆಂಟಿಟಿ ಕಾರ್ಡ್ ಅನ್ನು ಯೋಗ್ಯತಾ ಪತ್ರವನ್ನ ಶಾಯಿಯಿಂದ ಬರೆದಿಲ್ಲ. ಸಂತ ಪೌಲರು ನೇರವಾಗಿ ಹೇಳ್ತಾರೆ, ಬರೆದಿರುವುದು ನಿಮ್ಮ ಹೃದಯದ ಪಟಲದ ಮೇಲೆ, ಬರೆದಿರುವುದು ಹೃದಯದ ಪಟಲದ ಮೇಲೆ. ನಿನ್ನ ವಿಶ್ವಾಸವನ್ನು ಕೊಡುವಂತಹ, ನಿನ್ನ ವಿಶ್ವಾಸವನ್ನು ವರ್ಧಿಸುವಂತಹ, ನಿನ್ನ ಉಸಿರವನ್ನು ಜೀವಂತವಾಗಿರಿಸುವಂತಹ ಆ ಹೃದಯದ ಪಟಲದ ಮೇಲೆ ಶಾಯಿಯಿಂದ ಬರೆದಿಲ್ಲ, ಬದಲಾಗಿ ಪವಿತ್ರ ಆತ್ಮರಿಂದಲೇ ಬರೆಸಿರುವುದು. ಆದ್ದರಿಂದ ನಿನ್ನ ಕೆಲಸ ನೀನು ಯಾರಿಗೆ ಸೇರಿದ್ದಿ ಎಂಬುದನ್ನ ಧೈರ್ಯದಿಂದ ತಿಳಿಸುವುದು ಆಗಿದೆ. ಹೌದು ಪ್ರಿಯರೇ, ಸಂತ ಪೌಲರು ನಮಗೆ ಹೇಳುವಂತೆ ಮೊದಲನೇ ಪ್ರಶ್ನೆ, ಈ ನಾನು ಕೆಲಸವನ್ನ ನಾನು ಮಾಡಬೇಕಾದ್ರೆ, ಹಳೆಯ ಕಾಲದಿಂದ ಬಂದಂತಹ ಒಂದು ಪರಿಪಾಠ ನಮಗೆ ಗೊತ್ತಿರುವಂತಹ ವಿಚಾರ, ಯಾರು ಈ ವಿಶ್ವಾಸವನ್ನ ಪ್ರಚುರಪಡಿಸುವುದು, ಯಾರ ಕೆಲಸ ಇದು ವಿಶ್ವಾಸವನ್ನು ಪರರಿಗೆ ಹಂಚುವುದು? ವಿಶ್ವಾಸ ಎಂದರೇನು? ಸಂತ ಪೌಲರು ಹೇಳ್ತಾರೆ, ಅದು ಜೀವೋದ್ಧಾರ. ವಿಶ್ವಾಸ ಎಂದರೆ ಜೀವೋದ್ಧಾರ, ವಿಶ್ವಾಸ ಎಂದರೆ ನಿನಗೆ ಆ ಸ್ವರ್ಗೀಯ ಸದನದ ಒಂದು ಸೇರ್ಪಡೆ. ಹೌದು ಪ್ರಿಯರೇ, ನೀನು ಜೀವೋದ್ಧಾರವನ್ನು ಪಡೆಯಬೇಕಾದರೆ ನೀನು ನಿನ್ನ ವಿಶ್ವಾಸದಿಂದ ಮಾತ್ರವಲ್ಲ, ನಿನ್ನ ಬಾಯಿಂದ ಹೊರಡುವ ಮಾತುಗಳಿಂದಲೂ ಪರರಿಗೆ ನೀನು ಕ್ರಿಸ್ತರನ್ನ ಪರಿಚಯ ಮಾಡಿಕೊಡಬೇಕು. ಎರಡು ಅಂಶಗಳು, ಒಂದು ನಿನ್ನ ವಿಶ್ವಾಸ ಹೃದಯದಲ್ಲಿ ನೀನು ಬಾಳುವಂತ ನಿನ್ನ ವಿಶ್ವಾಸ, ಎರಡು ನಿನ್ನ ವಿಶ್ವಾಸವನ್ನು ಬಾಯಿಂದಲೂ ನೀನು ನಿವೇದಿಸಿಕೊಡಬೇಕು. ನಿನ್ನ ನಡೆಯಿಂದ ಮಾತ್ರವಲ್ಲ, ನಿನ್ನ ನುಡಿಯಿಂದಲೂ ನೀನು ಕ್ರಿಸ್ತರನ್ನ ಮತ್ತೊಬ್ಬರಿಗೆ ಪರಿಚಯ ಮಾಡಿಕೊಡಲೇಬೇಕು. ಕೊಡಲೇಬೇಕಾ? ಕೊಡಬಹುದಾ? ಕೊಡ್ತಾ ಇದ್ರೆ ಆಗುತ್ತಾ? ಗುರುಗಳು ಮಾಡಿದ್ರೆ ಸಾಕ? ಕನ್ಯಾ ಸಹೋದರಿಯರು ಮಾಡಿದ್ರೆ ಸಾಕ? ಧಾರ್ಮಿಕ ವ್ಯಕ್ತಿಗಳು ಅಥವಾ ಜ್ಞಾನಕೂಟದಲ್ಲಿ ತೊಡಗಿರುವವರು ಮಾಡಿದ್ರೆ ಸಾಕ? ಸಂತ ಪೌಲರು ಹೇಳ್ತಾರೆ, ನಾನು ಕೊರಿಂಥದವರಿಗೆ ಬರೆದಂತಹ ಪತ್ರ, ಅವರೇ ರೋಮನರಿಗೆ ಬರೆದಂತಹ ಪತ್ರದಲ್ಲೂ ಹೇಳ್ತಾರೆ, ನಾನು ಈ ಕಾರ್ಯವನ್ನು
ನನ್ನ ಕರ್ತವ್ಯ ಎಂದು ಪರಿಗಣಿಸಿದ್ದೇನೆ. ಇದು ನನ್ನ ಕರ್ತವ್ಯ, ಇದನ್ನ ನಾನು ಮಾಡಲೇಬೇಕು. ಕೊರಿಂಥದವರಿಗೆ ಬರೆದಂತಹ ಪತ್ರ ಅಧ್ಯಾಯ 1:9-16 ಹೇಳ್ತಾರೆ, ಸುವಾರ್ತೆಯನ್ನು ಸಾರದಿದ್ದರೆ ಅಯ್ಯೋ ನನಗೆ ಧಿಕ್ಕಾರವಿರಲಿ, ನಾನು ನರಕಕ್ಕೆ ಹೋಗಲಿ, ನಾನು ಶಾಪಗ್ರಸ್ತನಾಗಲಿ ಎಂಬುದು ಇದರ ಅರ್ಥ. ಪ್ರೀತಿಯ ಸಹೋದರ ಸಹೋದರಿ, ಯಾವ ಕಾರಣಕ್ಕಾಗಿ ಹೆದರಿಕೆಯಿಂದ ಮಾತ್ರವಲ್ಲ, ಕ್ರಿಸ್ತನನ್ನು ಪಡೆದದ್ದು ನನಗೆ ಒಂದು ಸಂತಸದ ವಿಚಾರ. ಅದು ಸುವಾರ್ತೆ, ಸುವಾರ್ತೆ, ಒಳ್ಳೆಯ ವಾರ್ತೆ. ಯಾರಾದರೂ ಒಳ್ಳೆ ಫಿಲ್ಮ್ಗೆ ಹೋಗಿ ಬಂದಾಗ, ಸಿನಿಮಾಕ್ಕೆ ಹೋಗಿ ಬಂದಾಗ ಸುಮ್ಮನಿರ್ತೀರಾ ಮನೆಯಲ್ಲೇ ಕೂತ್ಕೊಂಡು? ಫ್ರೆಂಡ್ಗೆ ಹೇಳ್ತೀವಲ್ಲ, ಆ ಫಿಲ್ಮ್ ಬಹಳ ಚೆನ್ನಾಗಿದೆ, ಆ ಸಿನಿಮಾ ಬಹಳ ಚೆನ್ನಾಗಿದೆ, ಆತ ನಿಮ್ಮಲ್ಲಿ ಕೇಳ್ತಾನ ದುಡ್ಡು ಕೊಡು ನಾನು ಬರ್ತೀನಿ ಫಿಲ್ಮಿಗೆ, ಅಥವಾ ನೀವು ಹೇಳ್ತೀರಾ ದುಡ್ಡು ಕೊಡ್ತೀನಿ? ಇಲ್ಲ, ಬಲಾತ್ಕಾರವಿಲ್ಲ, ಬಲವಂತವಿಲ್ಲ, ನಾವು ಸುಮ್ಮನೆ ಸುವಾರ್ತೆಯನ್ನು ತಿಳಿಸುತ್ತೇನೆ. ಅವರು ನಾವು ಹೇಳುವ ರೀತಿಯಲ್ಲಿ ಅವರು ಸಂತೋಷದಿಂದ ಆಸಕ್ತಿಯಿಂದ ಅವರು ಓಡಿ ಹೋಗುತ್ತಾರೆ ಆ ಸಿನಿಮಾವನ್ನು ನೋಡೋದಕ್ಕೆ. ಒಬ್ಬರಿಗೆ ಕಾಯಿಲೆ ಇದೆ, ಒಬ್ಬ ಡಾಕ್ಟ್ರು ಬಹಳ ಸುಮಾರು ಹುಡುಕಿದ ನಂತರ ಒಬ್ಬ ಡಾಕ್ಟರ್ ಸಿಕ್ಕಿದ್ರು ನನಗೆ. ಆ ಡಾಕ್ಟರ್ ಬಗ್ಗೆ ನಾವು ಹೇಳ್ತೇವೆ, ವೈದ್ಯ ಇದ್ದವನು ಬಹಳ ಒಳ್ಳೆಯವನು ಅಂತ ಹೇಳ್ಬಿಟ್ಟು, ಆ ಜನ ಕೂಡಲೇ ಕೇಳ್ತಾರೆ ಫೋನ್ ನಂಬರ್ ಕೊಡಿ, ಅಡ್ರೆಸ್ ಕೊಡಿ, ದುಡ್ಡು ಕೊಡು ನಾನು ಡಾಕ್ಟರ್ ಹತ್ರ ಹೋಗ್ತೇನೆ ಅಂತ ಹೇಳ್ತಾರ? ಅಥವಾ ನಾವು ಬಲವಂತ ಮಾಡಬೇಕಾ, ನಾವು ಬಲಾತ್ಕಾರ ಮಾಡಬೇಕಾ? ಸಂತೋಷದಿಂದ ಕೊನೆಗೂ ಏನನ್ನೋ ನಾನು ಹುಡುಕಿದೆ, ನನಗೇನೋ ಸಿಕ್ತು ಅನ್ನುವಂಥ ಸಂತೋಷದಿಂದ ನಾವು ಅವರಿಗೆ ಹೇಳ್ತೇವೆ. ಸಂತೋಷದಿಂದ ಅವರಿಗೆ ಹೇಳುವಾಗ ನನ್ನ ಸಂತಸ ಇಮ್ಮಡಿ ಆಗ್ತದೆ, ಅವರಿಗೂ ನಾನು ಸೇವೆ ಮಾಡಿದಂತಾಗ್ತದೆ, ಅವರಿಗೆ ನಾನು ಸಹಾಯ ಮಾಡಿದಂತಾಗುತ್ತದೆ. ಅವರಿಗೆ ಗೊತ್ತಿಲ್ಲ ಆ ಡಾಕ್ಟರ್ ಬಗ್ಗೆ, ಅವರಿಗೆ ಗೊತ್ತಿರಲಿಲ್ಲ ಆ ಒಂದು ಸಿನಿಮಾದ ಬಗ್ಗೆ, ಆದರೆ ನಾನು ಪಡೆದದ್ದನ್ನ ನನ್ನಲ್ಲಿ ಇಟ್ಟುಕೊಳ್ಳದೆ ಮತ್ತೊಬ್ಬರಿಗೆ ನೀಡುತ್ತೇನೆ. ಆ ರೀತಿಯಾಗಿ ಅವರ ಪ್ರೀತಿಯಿಂದ ಅವರ ಸೇವೆ ಮಾಡಿದ ಹಾಗೆ, ಚಾರಿಟಿ ಟುವರ್ಡ್ಸ್ ಅದರ್ಸ್, ಗುಡ್ ವಿಲ್ ಟುವರ್ಡ್ಸ್ ದಿ ಅದರ್ಸ್, ಜನರಾಸಿಟಿ ಟುವರ್ಡ್ಸ್ ದಿ ಅದರ್, ಅವರ ಬಗ್ಗೆ ನಾನು ಸ್ವಂತ ಪ್ರೀತಿಯಿಂದ ಅವರಿಗೆ ಹೇಳುತ್ತೇನೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ನಿಜವಾಗಿಯೂ ವಿಶ್ವಾಸ. ನನ್ನ ವಿಶ್ವಾಸವನ್ನು ನಾನು ಹಂಚಿಕೊಂಡಾಗ ಅದು ಅವನಿಗೆ ವಿಶ್ವಾಸವಾಗುತ್ತದೆ. ಏಕೆ? ಆ ವ್ಯಕ್ತಿ ಅದರ ಮುಖಾಂತರ ಜೀವೋದ್ಧಾರವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಗೊತ್ತಿಲ್ಲದವರಿಗೆ ತಿಳಿಸುವುದು ಬರೇ ನೆಗೆಟಿವ್ ಆಗಿ ಕರ್ತವ್ಯ ಮಾತ್ರವಲ್ಲ, ಸಂತೋಷದ ಒಂದು ನನ್ನ ಕಾರ್ಯ ಎಂಬುದಾಗಿ ನಾನು ತಿಳಿದುಕೊಂಡಲ್ಲಿ ಖಂಡಿತವಾಗಿಯೂ ನನ್ನ ವಿಶ್ವಾಸಕ್ಕೆ ಅರ್ಥ ಬರುತ್ತದೆ. ಟು ಡಬಲ್ ಯುವರ್ ಜಾಯ್, ಶೇರ್ ಇಟ್ ವಿತ್ ಅದರ್ಸ್, ನಿನ್ನ ಸಂತಸವನ್ನು ಇಮ್ಮಡಿಗೊಳಿಸಲು ಮತ್ತೊಬ್ಬರ ಒಡನೆ ಹಂಚಿಕೋ. ಇದಾಗಿರಬೇಕು ನಮ್ಮ ಉದ್ದೇಶ, ಇದಾಗಿರಬೇಕು ನಮ್ಮ ಕೆಲಸ, ಇದಾಗಿರಬೇಕು ನಮ್ಮ ಕಾಯಕ. ಹಾಗಿರಲಿ ಪ್ರಿಯರೇ, ನಮ್ಮ ಈ ವಿಶ್ವಾಸವನ್ನ ನಮ್ಮೊಳಗೆ ನಾವು ವೃದ್ಧಿಸಿಕೊಳ್ಳೋಣ, ಸಂಭ್ರಮದಿಂದ ಆಚರಿಸೋಣ, ಸಂಭ್ರಮದಿಂದ ಆಚರಿಸಿ ಜೀವಿಸೋಣ, ಸಂತೋಷದಿಂದ ಜೀವಿಸೋಣ. ಆ ಮುಖಾಂತರ ನಮ್ಮ ನಡೆಯಲು, ನಮ್ಮ ನುಡಿಯಲು, ಅದನ್ನ ಮತ್ತೊಬ್ಬರಿಗೆ ಹಂಚಿಕೊಡಲು ಕಾತುರತೆಯಿಂದ ಕಾದಿರೋಣ. ಕ್ರಿಸ್ತರಿಗೆ ಸಾಕ್ಷಿಯಾಗಿ, ಇತರರಿಗೆ ಮಾದರಿಯಾಗಿ ಬಾಳೋಣ. ಆಮೆನ್, 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 ಆಮೆನ್. ಪ್ರೈಸ್ ದಿ ಲಾರ್ಡ್. ವಿಶ್ವಾಸದ ಈ ವರ್ಷ ತರಲೆಮೆಗೆ ಹರ್ಷ, ಕ್ರಿಸ್ತರೊಂದಿಗೆ ಸಂತಸದಿಂದ ಬಾಳಲು ನಾವು 100 ವರ್ಷ. ಆಮೆನ್.